ಇದೊಂದು ಚೆನ್ನಾಗಿ ಹೇಳ್ತೀಯ, ಹಾಕಿದ ಕ್ಯಾಸೆಟ್ನ ಹಾಕಿ ರಿಪೀಟ್ ಮಾಡ್ತಾನೆ ಇರ್ತೀಯ. ನೀನು ಅಷ್ಟೇ ಬೇಡ ಅಂದಿದ್ದನ್ನ ಪದೇ ಪದೇ ಮಾಡ್ತೀನಿ ಅಂತ ಹೇಳ್ತಿರ್ತೀಯ. ಅಮ್ಮ, ನೀನ್ ಹೀಗೆ ಮಾಡಿ ಎಷ್ಟೋ ಕೆಲಸನ ಕಲಿದಿರ ತರ ಮಾಡಿದ್ಯಾ. ಪರವಾಗಿಲ್ಲ, ನಾನಿರೋವರೆಗೂ ನನ್ ಮಗನ ಚೆನ್ನಾಗಿ ನೋಡ್ಕೊಳ್ಳೋದು ನನಗ್ ಗೊತ್ತಿದೆ. ನನ್ ಮಗ ಯಾವ ಕೆಲಸ ಮಾಡೋದು ಬೇಕಿಲ್ಲ. ಹಲೋ ಅಮ್ಮ, ನಾನೇ ನಿನ್ ಮಗ. ನೀನ್ ನನ್ ಮಗ ಅಲ್ವಾ, ಮತ್ತೆ ನಿಮ್ ಅಮ್ಮನ ಮಕ್ಕ ಯಾವ್ದೇ ಎದುರಾರ್ದೆ ಸುಮ್ನೆ ಹೋಗು. ನೋಡೋದ ಲಕ್ಷ್ಮಿ ಅವರೇ, ನಮ್ಮಅಮ್ಮ ಯಾವಾಗ್ಲೂ ಹಿಂಗೆ. ಅಪ್ಪ ಮಗರಾಯ, ನನ್ ಮೇಲೆ ಕಂಪ್ಲೇಂಟ್ ಮಾಡಿ ಸಾಕು, ಹೋಗ್ ಫ್ರೆಶ್ ಅಪ್ ಆಗಿ ಹೋಗ. ಹೋಗೋ ಲಕ್ಷ್ಮಿ, ತಗೋ ಬಾಳೆ ಅಂತೀನಿ. ಯಾಕೋ, ಏನಾಯ್ತ ಅಮ್ಮ? ಏನ್ ಮಾಡ್ತಾ ಇದೀಯ? ಅವ್ರ ವಯಸ್ಸು ನಮಗ್ ಆಸ್ತಿ ಅಂತದ್ರಲ್ಲಿ ಈ ತರ ಕೋಲ್ಡ್ ಐಟಮ್ಸ್ ಎಲ್ಲ ತಿಂದು ಅವ್ರ ವಯಸ್ಸಿಗೆ ಹೆಚ್ಚು ಕಮ್ಮಿ ಆದ್ರೆ ಬಾಳೆಹಣ್ಣು ತಿಂದ್ರೆ ಏನ್ ಆಗಲ್ಲ ಕಣ. ನೋಡೋಣ, ಈ ಬಾಳೆಹಣ್ಣು ಕಿತ್ಲೆನೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ತಿಂದ್ರೆ ಆಪಲ್ ತಿನ್ನಿ, ಇಲ್ಲ ವಾಟರ್ ಮೆಲನ್. ಅದು ಸ್ವಲ್ಪನೇ ರೀ, ನಮ್ಮಅಮ್ಮ ಪ್ರೀತಿಯಿಂದ ಏನೇನೋ ಕೊಟ್ರು ಅಂತ ಆಯಿಲಿ ಐಟಮ್ಸ್ ಐಸ್ ಕ್ರೀಮ್ಸ್ ಎಲ್ಲ ತಿನ್ನೋಕೆ ಹೋಗ್ಬೇಡ್ರಿ. ನಿಮ್ ವಾಯ್ಸ ಸ್ವಚ್ಛವಾಗಿ ಇಟ್ಕೊಬೇಕು. ನಿಮ್ ವಾಯ್ಸ್ ಅಲ್ಲಿ ಸ್ವಲ್ಪ ಏರುಪೇರಾದ್ರೂ ಗೊತ್ತಲ್ಲ, ನಮ್ ಹಿಟ್ಲರು ರುದ್ರ ತಾಂಡ ಮಾಡ್ಬಿಡ್ತಾರೆ. ಅದ್ರ ಬದಲು ಬಿಸಿ ನೀರು ಕುಡಿರಿ, ಅದಕ್ಕೆ ಉಪ್ಪಾಕೊಂಡು ಸ್ವಲ್ಪ ಗಾಗಲ್ ಮಾಡಿ. ಆಚೆ ಏನನ್ನೋ ತಿಂದು ಗಂಟ್ಲು ಕೆಚ್ಕೊಂಬಿಡಿ, ಡಸ್ಟ್ಗೆಲ್ಲ ಹೋಗ್ಲೇಬೇಡಿ. ಓಕೆನಾ? ಹ್ಮ್, ಯಾಕೆ ಸುಮ್ಮನೆ ಒಂದು ಪಂಚ ಮಾಡಿಸ್ಬಿಟ್ಟು ಲಕ್ಷ್ಮಿನ ಅದ್ರಲ್ಲಿ ಕೂಡಾಕ್ಬಿಡು. ಅಮ್ಮ, ಹಿಟ್ಲರ್ ಬಗ್ಗೆ ನಿಮಗೆ ಗೊತ್ತಲ್ಲ, ಇವ್ರು ಬೇರೆ ತುಂಬಾ ಸಾಫ್ಟ್, ಅವ್ರು ಏನಾರು ಅಂದ್ರೆ ಮನ್ಸಕ್ಕೆ ಹಾಕೊಂಡ್ಬಿಡ್ತಾರೆ, ಆಮೇಲೆ ಏನ್ ಎಡವಟ್ ಆಗುತ್ತೋ. ಅಪ್ಪ ನೋಡೋ, ಹಿಟ್ಲರ್ ಏನಿದ್ರು ನಿನ್ಗೆ, ಲಕ್ಷ್ಮಿಗಲ್ಲ. ಲಕ್ಷ್ಮಿ, ನಿನ್ಗೇನಾದ್ರು ಬೈದ್ರೆ ನಂಗೆ ಹೇಳು, ಸರಿಯಾಗಿ ಕ್ಲಾಸ್ ತಗೋತೀನಿ. ನನ್ ಮಗಳಿಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅಷ್ಟೇ. ಬರ್ತಾ ಬರ್ತಾ ಯಾಕೋ ಈ ಮೈಲ್ ನನ್ನ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಿದೆ ಅನ್ಸಿದೆ. ಲಕ್ಷ್ಮಿ ತಗೋ, ಹಣ್ಣು ತಿಂದ್ರೆ ದೇಹಕ್ಕೆ ತಂಪು, ತಿನ್ನು. ಶ್ರುತಿ, ಶ್ರುತಿ. ಅಮ್ಮ ಇಲ್ಲ ಪಪ್ಪ. ಅರೆ ವೇ ವೇ, ಬಂಗಾರ ಇಷ್ಟು ಬೇಗ ಎದ್ಬಿಟ್ಟಿದೆ, ದಟ್ಸ್ ಗುಡ್. ಪುಟ, ರಾತ್ರಿ ಲೇಟಾಗಿ ನಿದ್ದೆ ಬಂತು, ಅದು ಅಲ್ಲದೆ ತುಂಬಾ ಕೆಲಸ ಆಯ್ತು, ಅದಕ್ಕೆ ಲೇಟಾಗಿ ಎದ್ಬಿಟ್ಟೆ. ಐ ಆಮ್ ಸಾರಿ. ಸರಿ, ಅದೇನದು ಕೈಯಲ್ಲಿ ಪೇಪರು? ಈಗ ಚಿನ್ನಮ್ಮ ಬರ್ದಿದ್ದು. ಚಿನ್ನು ಅಮ್ಮ ಬರ್ದಿದ್ ಲೆಟ್ರ? ಪಪ್ಪ, ಚಿನ್ನು ಬರ್ದಿರೋ ಎಲ್ಲ ಲೆಟರ್ನು ರಾಮು ಸುಟ್ಟಾಕ್ತೆ ಅಂತ ಹೇಳಿದ್ನಲ್ಲ, ಎಲ್ಲಾ ಸುಟ್ಟಾಕದ್ಮೇಲೆ ಇದ್ಯಾವ ಲೆಟ್ರು? ಚಂದು, ಗೊಂಬೆ ನೋಡ್ದೇನೋ ಎಲ್ಲಾದ್ರೂ? ಇಲ್ಲಮ್ಮ, ಇಲ್ಲ ಎಲ್ಲೋ ಇರ್ಬೇಕು. ಇಲ್ಲ, ಅವಳು ಎಲ್ಲೋ, ಅದಕ್ಕೆ ಬಂದೆ. ಚಿನ್ನು ಮನೆ ಬಿಟ್ಟು ಹೋದಾಗಿಂದ ಶ್ರುತಿ ಹತ್ರ ನಾವು ಇದೇ ವಿಷಯ ಮಾತಾಡಿ ಮಾತಾಡಿ ಅವಳಿಗೆ ತುಂಬಾ ಹಿಂಸೆ ಕೊಡ್ತಾ ಇದೀವಿ, ಅದ್ ಸರಿಯಲ್ಲ. ಅವಳಿಗೆ ಸ್ವಲ್ಪ ಸ್ಪೇಸ್ ಕೊಡೋಣ. ಅವಳು ಏನು ಅಂತ ಅರ್ಥ ಆಗೋದಕ್ಕೆ ಅವಳಿಗೆ ಸ್ವಲ್ಪ ಟೈಮ್ ಕೊಡೋಣ, ಬಹುಶಃ ಅವಾಗೆಲ್ಲ ತಾನಾಗ್ತಾನೆ ಸರಿ ಹೋಗ್ಬೋದು. ನಾವು ಪದೇ ಪದೇ ಚಿನ್ನು ಬಗ್ಗೆ ಮಾತಾಡ್ತಾ ಇದ್ರೆ ಶ್ರುತಿಗೆ ಚಿನ್ನು ಮೇಲಿರೋ ಕೋಪ ಮತ್ತಷ್ಟು ಹೆಚ್ಚಾಗುತ್ತೆ. ಇಲ್ಲಮ್ಮ, ಈ ನೋವು ಸರಿ ಮಾಡ್ಕೊಳ್ಳೋದಕ್ಕೆ ಶ್ರುತಿಯಿಂದ ಮಾತ್ರ ಸಾಧ್ಯ, ಸ್ವಲ್ಪ ಟೈಮ್ ಕೊಡೋಣ. ಇಲ್ಲ ಮಗನೇ, ಇದು ಯಾರೋ ಒಬ್ಬರಿಂದ ಪರಿಹಾರ ಆಗೋ ಸಮಸ್ಯೆ ಅಲ್ಲ. ಗೊಂಬೆ ಸುಮ್ಮನೆ ಇರೋದು ಏನ್ ಗೊತ್ತಾ? ಬಿರುಗಾಳಿಗೆ ಮುಂಚೆ ಇರೋ ಶಾಂತಿ ಅದು. ಏನು? ಬಿರುಗಾಳಿ ಬರೋದಕ್ಕಿಂತ ಮುಂಚೆ ಶಾಂತಿನ? ಏನಮ್ಮ ಹಾಗಂದ್ರೆ? ಏನಿಲ್ಲ ಬಿಡು, ಆದ್ರೆ ನೋಡ್ ಚಂದು, ಒಂದ್ ವಿಷಯ ನೆನ್ಪಿಟ್ಕೋ. ಚಿನ್ನು ಆದಷ್ಟು ಬೇಗ ಈ ಮನೆಗೆ ಬರ್ಬೇಕು, ಇಲ್ಲಾಂದ್ರೆ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅಮ್ಮ, ಹಾಗೇನು ಆಗಲ್ಲ, ನೀನ್ ಸುಮ್ಮನೆ ವರಿ ಮಾಡ್ಕೋಬೇಡ ಪ್ಲೀಸ್. ಇಲ್ಲ ಮಗನೇ, ಹಾಗೆ ಆಗುತ್ತೆ,
ತೊಂದರೆ ಆಗಿ ಆಗುತ್ತೆ. ಅಕ್ಕ ತಂಗಿರು ಒಂದಾಗಬೇಕು, ಈ ಮನೆ ನೆಮ್ಮದಿ ಉಳಿಬೇಕು ಅಂದ್ರೆ ಅಕ್ಕ ತಂಗಿರು ಒಂದಾಗಬೇಕು. ಅಮ್ಮ ಅಮ್ಮ ಒಂದ್ ನಿಮಿಷ. ಛೇ, ಯಾಕಮ್ಮ ಪದೇ ಪದೇ ಅಕ್ಕ ತಂಗಿ ಒಂದಾಗ್ಲೇಬೇಕು, ಇಲ್ಲ ಅಂದ್ರೆ ಮನೆ ನೆಮ್ಮದಿ ಇರಲ್ಲ ಅಂತ ಹೇಳ್ತಿದಾರೆ. ಏನ್ ನಡೀತಿದೆ? ಸಿರಿ ಸಿರಿ. ಹಾಗೇನು ಆಗಲ್ಲ ಕಣೋ, ಗೊಂಬೆನ ನಾವು ಹುಡ್ಕೋಣ, ಹುಡ್ಕಿಯವಳನ್ನ ಕರ್ಕೊಂಡು ಬರೋಣ. ಇಲ್ಲ ಕಲ್ಪನಾ, ಗೊಂಬೆನ ನಾವ್ಯಾರು ತಡಿಯಕ್ ಆಗೋದಿಲ್ಲ. ಗೊಂಬೆನ ತಡಿಬೇಕು ಅಂದ್ರೆ ಚಿನ್ನು ಈ ಮನೆಗೆ ಬರಬೇಕು. ಚಿನ್ನು ಎಲ್ಲಿದೆಯಾ ಮಗಳೇ? ಈ ಮನೆ ಮುಳುಗೋದ್ರಿಂದ ಪಾರ್ ಮಾಡ್ಬೇಕು ಅಂದ್ರೆ ನೀನೇ ಬರ್ಬೇಕು ಕಂದ. ಚಿನ್ನು ಲಕ್ಷ್ಮಿ ಅವರೇ, ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಟೆನ್ಷನ್ ಆಗ್ಬೇಡಿ, ಕಾಮ್ ಆಗಿರಿ, ಗಾಬರಿ ಮಾಡ್ಕೊಂಬಿಡಿ. ಅವ್ರ ಮಾತು ಸ್ವಲ್ಪ ಹೊರಟು ಸಡನ್ ಆಗಿ ಏನೋ ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆಲ್ಲ ಟೆನ್ಷನ್ ಪಡ್ಕೊಂಡು ಏನೋ ಡಿಸೈಡ್ ಮಾಡ್ಬಿಡಿ ಪ್ಲೀಸ್. ಶೈಲಜಾ ಮೇಡಮ್ ಯಾಕೆ ಹಾಗೆ ಆಡ್ತಾರೆ? ಯಾಕೆ ಅಂದ್ರೆ ಅವ್ರು ಹುಟ್ಟಿದ ಗಳಿಗೆ ಸರಿಯಲ್ಲ. ಅದಕ್ಕೆ ಏನ ನಗ್ತಿದ್ದೀರಾ? ನಿಮ್ಗೆ ಅವ್ರು ಕಂಡ್ರೆ ತುಂಬಾ ಭಯ ಅಲ್ವಾ? ನನಗ್ ಭಯನಾ? ಹೌದು, ಅವ್ರನ್ನ ನೋಡಿದ್ರೆ ಸಾಕು ನಿಮ್ ಮಾತೆ ನಿಂತೋಗುತ್ತೆ. ಹಲೋ ಲಕ್ಷ್ಮಿ ಅವರೇ, ಈ ಯಶ್ಗೆ ಯಾರ ಕಂಡ್ರೆ? ಈ ವರ್ಷನೇ ಬರ್ತಿರೋ ಮುಂದಿನ ವರ್ಷ ಬರ್ತಿರೋ? ಸಾರಿ ಮೇಡಮ್, ಬಂದ್ವಿ. ಥೀಮ್ ಮತ್ತೆ ಲಿಂಕ್ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಅದು ಮೇಡಮ್ ಲಿಂಕು ಲಿಂಕು ಮೇಡಮ್ ಅದು ಹೊಸದಲ್ವಾ ಮೇಡಮ್, ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲ ಲಿಂಕ್ ನಾವೇ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ನಾನು ಯಶ್ಗೆ ಪ್ರಶ್ನೆ ಮಾಡಿದಾಗ ಮಾತ್ರ ಯಶ್ ಉತ್ತರ ಕೊಡಬೇಕು, ನಾನು ಲಕ್ಷ್ಮಿಗೆ ಪ್ರಶ್ನೆ ಮಾಡಿದಾಗ ಲಕ್ಷ್ಮಿನೇ ಉತ್ತರ ಕೊಡಬೇಕು. ಆಗಲ್ಲ ಮೇಡಮ್, ಅದು ನಾನು ಹೇಳಿದ್ದು ಕನ್ನಡದಲ್ಲಿ ಅರ್ಥ ಆಗಿರ್ಬೇಕಲ್ವಾ? ನಾಳೆ ಶೋಗೆ ಏನ್ ಥೀಮ್ ರೆಡಿ ಮಾಡಿದ್ಯಾ ಲಕ್ಷ್ಮಿ? ಲಿಂಕ್ಸ್ ಏನ್ ರೆಡಿ ಮಾಡಿದ್ಯಾ? ಮೇಡಮ್ ಅದನ್ನ ಇನ್ನೂ ನಿರ್ಧಾರ ಮಾಡಿಲ್ಲ. ಆಯ್ತು, ಹಾಗಾದ್ರೆ ನಾಳೆ ಶೋ ಡಿಸಾಸ್ಟರ್. ಶೋ ಬಗ್ಗೆ ಆರ್ಜೆಗೆ ಇರ್ಬೇಕಾಗಿದ್ದ ಬೇಸಿಕ್ ನಾಲೆಜು ಇವಳಿಗೆ ಹೇಳ್ಕೊಟ್ಟಿಲ್ಲ, ಇನ್ನೇನ್ ಪ್ರಿಪೇರ್ ಮಾಡಿದ್ಯಾ ನಾಳೆ ಶೋಗೆ? ಮೇಡಮ್ ಅದು ನನ್ ಪ್ರಶ್ನೆ ಯಶ್ಗೆ. ಮೇಡಮ್ ಸಡನ್ ಆಗಿ ಅವ್ರಿಗೆ ಹೇಳಿದ್ರೆ ಅರ್ಥ ಆಗೋದು ಕಷ್ಟ, ಅದಕ್ಕೆ ಸ್ಟಾರ್ಟಿಂಗ್ ನಾವೇ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದಿದೀವಿ. ಅನ್ಕೊಂಡಿದ್ದನ್ನೆಲ್ಲ ಬಂದ್ ನನ್ನ ಹತ್ರ ಹೇಳ್ಬೇಕು ಅಥವಾ ನೀವ್ ನೀವೇ ನಿರ್ಧಾರ ಮಾಡ್ಕೊಂಡು ಶೋ ನಡ್ಸ್ಕೊತೀರಾ? ಐ ಆಮ್ ಸಾರಿ ಮೇಡಮ್. ಗೊಂಬೆಗೆ ಮದುವೆ ನಂತರದ ಯಾವ ಘಟನೆಗಳು ನೆನಪಿಲ್ಲ. ಅಂತದ್ರಲ್ಲಿ ಅವಳು ಚಿನ್ನು ಗಂಡನ್ ಹುಡ್ಕೊಂಡು ಎಲ್ಗೂ ಹೋಗ್ತಾಳೆ? ಅವಳು ಎಲ್ಗೂ ಹೋಗಿಲ್ಲ, ಇಲ್ಲೇ ಎಲ್ಲೋ ಇರ್ತಾಳೆ. ಅಲ್ಲಮ್ಮ, ಸುಳಿವು ಸಿಕ್ಕಿದೆ ಅದನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದೀನಿ ಅಂತ ಲೆಟರ್ ಬರೆದಿದ್ದಾಳಲ್ಲ, ಹಾಗಾದ್ರೆ ಅದು ಸುಳ್ಳ? ನಮ್ ಗೊಂಬೆ ಸುಳ್ಳು ಹೇಳಲ್ಲ, ಸುಳ್ಳು ಹೇಳೋ ಕಂಡ್ರೆ ಅವಳಿಗಾಗಲ್ಲ. ಅವಳು ಏನೋ ಸುಳಿವು ಸಿಕ್ಕಿರ್ಬೇಕು. ಅಮ್ಮ ನೀನ್ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ, ಗೊಂಬೆಗೆ ಯಾವ ಸುಳಿವು ಸಿಕ್ಕಿಲ್ಲ, ಏನೂ ಇಲ್ಲ, ಗೊಂಬೆಗೇನು ಗೊತ್ತಿಲ್ಲ. ನೀವು ನಮ್ಮನ್ನ ತಡಿತಿರೋದ್ ನೋಡಿದ್ರೆ ನೀವೇ ಶ್ರುತಿ ಅಕ್ಕರಿಗೆ ಏನೋ ಹೇಳಿ ಕಳಿಸಿರೋ ಹಾಗಿದೆ. ರಾಮು ಬಾಯಿಗೆ ಮನೆಗೆಲ್ಲ ಮಾತಾಡ್ಬೇಡ, ನಾನೇ ಯಾಕೋ ಹೇಳಿ. ಚಿನ್ನಗ್ ಇನ್ನೊಂದು ಮದುವೆ ಮಾಡೋದಕ್ಕೆ ಐಡಿಯಾ ಕೊಟ್ಟಿದ್ ನೀವೇ ಅಲ್ವಾ? ಇದನ್ನ ಯಾಕೆ ನೀವೇ ಐಡಿಯಾ ಕೊಟ್ಟಿರಬಾರ್ದು ಅಂತ. ರಾಮು ಕುಮುದಾ ಜಗಳ ಬೇಡ, ಗೊಂಬೆನ ಎಲ್ಲಿ ಹುಡುಕ್ಬೇಕು, ಹೇಗೆ ಮನೆಗೆ ಕರ್ಕೊಂಡು ಬರಬೇಕು ಅನ್ನೋದನ್ನ ವಿಚಾರ ಮಾಡೋದಕ್ಕೆ ನಾವಿಲ್ಲಿ ಕೂಡಿದ್ದೀವಿ. ಕಲ್ಪನಾ ನಿನಗೇನು ಅನ್ಸುತ್ತಮ್ಮ, ಅವಳು ಎಲ್ಲಿ ಹೋಗಿರಬಹುದು? ಗೊತ್ತಿಲ್ಲಪ್ಪ, ಚಿನ್ನೋ ವಿಷಯ ತಿಳ್ಕೊಳ್ಳೋದಕ್ಕೆ ಗೊಂಬೆ ಎಲ್ಲಿಗೆ ಹೋಗಿರ್ಬೋದು? ಚಿನ್ನೋ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಗೊಂಬೆಗೆ ಒಬ್ಬ ನರ್ಸ್ ಪರಿಚಯ ಆಗಿದ್ಲು, ಅವಳನ್ನ ಹುಡ್ಕೊಂಡು ಏನಾದ್ರು ಹೋಗಿರ್ಬೋದಾ? ಇಲ್ಲಮ್ಮ, ನನಗೇನು ಅವಳು ನರ್ಸ್ ಅನ್ನ ಹುಡ್ಕೊಂಡು ಹೋಗಿಲ್ಲ ಅನ್ಸುತ್ತೆ. ಆ ಚಿನ್ನಗೊಬ್ಬಳು ಫ್ರೆಂಡ್ ಇದ್ಲಲ್ಲ, ಅವಳ ಹೆಸರು ಜ್ಞಾಪಕಕ್ಕೆ ಬರ್ತಿಲ್ಲ, ಅವಳನ್ನೇನಾದ್ರು ಹುಡ್ಕೊಂಡು ಹೋದ್ಲಾ? ಇಲ್ಲ ಇಲ್ಲ, ಹಾಗೇನಿಲ್ಲ ಸುಲೋಚನ, ಆ ನರ್ಸು ಗೊಂಬೆ ಫ್ರೆಂಡು, ಅದು ಗೊಂಬೆ ಮದುವೆಗಿನ ಮುಂಚೆ ಅವಳು ಪರಿಚಯ ಆಗಿದ್ದು.